ಹಾಯ್ ನಮಸ್ಕಾರ ನಾನು ಪಿ ಸಿ ತೀರ್ಥಕುಮಾರ್ ಮಾತಾಡ್ತಾ ಇರೋದು ಇವತ್ತು ಹೆಂಟರ್ ಕರ್ನಾಟಕ ಎಲ್ಲ ಕಡೆ ಸ್ಟ್ರೈಕ್ಗಳು ನಡೀತಾ ಇದೆ ಏನಪ್ಪ ಈ ಸ್ಟ್ರೈಕ್ ಯಾರು ರೈತರು ರೈತರು ಅಲ್ಲ ರೈತರ ಹೆಸರಲ್ಲಿ ಬೇರೆಯವರು ಮಧ್ಯವರ್ತಿಗಳಿಂದ ಕೆಲವು ನಾಯಕರುಗಳು ಮುಖಂಡರುಗಳು ಸ್ಟ್ರೈಕ್ ಮಾಡ್ತಾಯಿದ್ದಾರೆ ನೋಡಿ ಒಂದು ಉದಾಹರಣೆ ಕೊಡ್ತೀನಿ ಇವತ್ತು ನೋಡಿ ಇದು ನಾನು ಟೊಮೊಟೊ ಬೆಳೆದಿದ್ದೀನಿ ಈ ಟೊಮೊಟೋನ ಆರಂಭಿಸಿ ಅಡಿಗೆ ತಾಡೋಗ್ತೀನಿ ಏನೋ ಒಂದು ನೂರು ಬಾಕ್ಸ್ ಟೊಮೆಟೊ ಕೊಯ್ತೀನಿ ಆರಾಮ್ಸಿಯಾಗಿ ತಗೊಂಡ್ತೀನಿ ಇಲ್ಲಿಂದ ಬೆಂಗಳೂರಿಗೆ ತೊಗೊಂಡೋಗೋಕ್ಕೆ ಒಂದು ಬಾಕ್ಸ್ಗೆ ಇಪ್ಪತ್ತು ರೂಪಾಯಿ ಬಾಡಿಗೆ ಕೊಡ್ತೀನಿ ಆಮೇಲೆ ಅಲ್ಲಿ ನೂರು ರೂಪಾಯಿಗೆ ಹತ್ತು ರೂಪಾಯಿ ಕಮಿಷನ್ ಕೊಡ್ತೀನಿ ಒಂದು ನೂರು ಬಾಕ್ಸ್ಗೆ ಒಂದು ಇನ್ನೂ ಇಪ್ಪತ್ತು ಇನ್ನೂರು ರೂಪಾಯಿ ಬಾಕ್ಸ್ ಹೋಯ್ತು ಅಂದರೆ ಇಪ್ಪತ್ತು ಸಾವಿರ ಸಿಗುತ್ತೆ ಇಪ್ಪತ್ತು ಸಾವಿರದಲ್ಲಿ ಇಪ್ಪತ್ತು ಸಾವಿರದಲ್ಲಿ ಎರಡು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತೀನಿ ಎರಡು ಸಾವಿರ ರೂಪಾಯಿ ಕಮಿಷನ್ ಕೊಡ್ತೀನಿ ಆಮೇಲೆ ಇಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಜನಗಳು ಬರ್ತಾರಲ್ಲ ಅವ್ರಿಗೆ ಸಂಬಳ ಕೊಡ್ತೀನಿ ಡೈಲಿ ಸಂಬಳ ಕೊಡ್ತೀನಿ ಸಂಬಳ ಕೂಲಿಂದ ತಪ್ಪಾಗುತ್ತೆ ಸಂಬಳ ಕೊಡ್ತೀವಿ ಸಂಬಳ ಕೊಡ್ತೀವಿ ಇದು ರೈತರಿಗೆ ಏನು ಉಳಿಯುತ್ತೆ ರೈತರಿಗೆ ಏನು ಉಳಿಯುತ್ತೆ ಇದನ್ನೆಲ್ಲ ಆಲೋಚನೆ ಮಾಡಿ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಇದನ್ನೆಲ್ಲ ಆಲ ಆಲೋಚನೆ ಮಾಡಿ ಈ ಕಮಿಷನ್ ಅನ್ನೋ ಒಂದು ದೊಡ್ಡ ಮಾಫಿಯಾ ಇದೆಯಲ್ಲ ಅದನ್ನು ನಿಲ್ಲಿಸ್ಬೇಕು ಅಂತ ಮಾಡ್ತಾಯಿದ್ದಾರೆ ತಪ್ಪಾ ಇದ್ರ ಹೆಸರಲ್ಲಿ ತಪ್ಪ ಇದು ಕೆಲವು ಮುಖಂಡರುಗಳು ದೊಡ್ಡ ದೊಡ್ಡ ಸ್ಟ್ರೈಕು ಅದು ಇದು ಅಂತ ನಡೀತಾ ಇದೆ ನೋಡಿ ಸ್ವಾಮಿ ನಾವು ಈ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಒಳ್ಳೆಯದು ರೈತರುಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ದಯವಿಟ್ಟು ಕೆಲವರು ನಾಯಕರುಗಳ್ಗೆ ಹೇಳ್ತೀನಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನೀವೇನಾರು ಸ್ಟ್ರೈಕ್ ಮಾಡಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನೀವೇನಾರ ಸ್ಟ್ರೈಕ್ ಮಾಡಬೇಕು ಅಂದರೆ ನೋಡಿ ಕೋಲಾರಕ್ಕೆ ಏತನ ನೀರಾವರಿ ಮಾಡಬೇಕು ಅಂತ ತುಂಬ ಐದು ವರ್ಷ ಆಗಿದೆ ಇನ್ನೂ ಕಂಪ್ಲೀಟ್ ಇಲ್ಲ ಅದ್ರ ಬಗ್ಗೆ ಹೋಗಿ ಸ್ಟ್ರೈಕ್ ಮಾಡಿ ರೈತರುಗಳು ಒಳ್ಳೇದು ಮಾಡಬೇಕು ಅಂದರೆ ಅದ್ರ ಬಗ್ಗೆ ಸ್ಟ್ರೈಕ್ ಮಾಡಿ ಆಮೇಲೆ ಗೌರ್ಮೆಂಟ್ ಸ್ಕೂಲ್ನ ಡೆವಲಪ್ ಮಾಡೋಕ್ಕೆ ಸ್ಟ್ರೈಕ್ ಮಾಡಿ ಕಾರ್ಮೆಂಟ್ಗಳು ತುಂಬ ತುಂಬ ನಾವು ಮಕ್ಕಳನ್ನ ಕಾರ್ಮೆಂಟಿಗೆ ಕಳಿಸ್ತೀವಿ ನಾವು ಮಾತಾಡ್ತೀವಲ್ಲ ನಮ್ಮ ಮಕ್ಕಳನ್ನ ಕಾರ್ಮೆಂಟಿಗೆ ಕಳಿಸ್ತಾ ಇದ್ದೀವಿ ಅದನ್ನು ಬಿಟ್ಟು ನಾವು ಗೌರ್ಮೆಂಟಿಗೆ ಕಳಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತಾ ಅಲ್ವಾ ಅದ್ರ ಬಗ್ಗೆ ನೀವು ಕಾರ್ವೆಂಟ್ ಇದು ಮಾಡಿ ಗೌರ್ಮೆಂಟ್ ಸ್ಕೂಲ್ನ ಡೆವಲಪ್ ಮಾಡೋಕ್ಕೆ ಸ್ಟ್ರೈಕ್ ಮಾಡಿ ಮತ್ತು ಇನ್ನೇನು ಎಷ್ಟೋ ವಿದ್ಯಾರ್ಥಿಗಳು ಹಳ್ಳಿ ವಿದ್ಯಾರ್ಥಿಗಳು ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾರೆ ಇಲ್ಲಿ ಉದ್ಯೋಗ ಖಾತೆ ಥರ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮೀನು ಸಾಕಾಣಿಕೆ ಇಂಥವಕ್ಕೆ ಗೋ ಏನು ಗೌರ್ಮೆಂಟಿಂದ ಉದ್ಯೋಗ ಖಾತೆ ಥರ ಒಂದು ಡೆವಲಪ್ ಮಾಡಿಸಿ ಹುಡುಗರಿಗೆಲ್ಲ ಉದ್ಯೋಗ ಕೊಡಿಸಿ ಆ ಥರ ಸಾಕಾಣಿ ಬ್ಯಾಂಕಿಂದ ನೀವು ಲೋನ್ ಕೊಡಿಸಿ ಇಂಥವಕ್ಕೆ ಸ್ಟ್ರೈಕ್ ಮಾಡೋಕ್ಕೆ ಹೋಗಿ ತುಂಬ ತುಂಬ ಹೇಳ್ಬೇಕು ಅಂತ ತುಂಬ ಹೇಳ್ಬೇಕು ಅನಿಸುತ್ತೆ ಬೇಡ ನೋಡಿ ನಮ್ಮ ತಿಪ್ಪೂರು ತಾಲೂಕಲ್ಲಿ ನೋಡಿ ಇಲ್ಲಾದರೂ ಒಂದು ಸ್ವಲ್ಪ ತೆಂಗಿನ ತೋಟ ಚೆನ್ನಾಗಿ ಕಾಣ್ತಾ ಇದೆ ಸ್ವಲ್ಪ ನೀರಾವರಿ ಇದೆ ತರುವಕೆರೆ ತಾಲೂಕಲ್ಲಿ ನೀರಾವರಿ ಇದೆ ಒಂದು ಸ್ವಲ್ಪ ತೆಂಗಿನ ತೋಟ ಚೆನ್ನಾಗಿ ಕಾಣ್ತಾ ಇದೆ ತಿಪ್ಪೂರು ತಾಲೂಕಲ್ಲಿ ಪಾಪ ತೆಂಗಿ ಮರ ನೋಡಿದ್ರೆ ಕಣ್ಣಲ್ಲಿ ನೀರು ಬರಲ್ಲ ರಕ್ತ ಬರುತ್ತೆ ರಕ್ತ ಅಲ್ಲಿ ಜೀವನ ಹಿಂಗೆ ಅಂತ ಗೊತ್ತೇನು ರೀ ಕಾಯಿ ಚಟ್ನಿ ಹೊಡಿಯೋ ಕಾಯಿ ಇರಲ್ಲ ಕಮ್ಮಿ ಅಷ್ಟು ನೀರಾವರಿ ಇಲ್ಲ ಅಲ್ಲಿಗೆ ಹೇಮಾವತಿ ನೀರು ಹರಿಸೋಕ್ಕೆ ಪ್ಲ್ಯಾನ್ ಮಾಡಿ ನೀವು ಸ್ಟ್ರೈಕ್ ಮಾಡಿಸಿ ರೈತರ ಮುಖಂಡರುಗಳು ನೀವು ರೈತ್ರಿಗೆ ಒಳ್ಳೇದು ಮಾಡಬೇಕು ಅಂದರೆ ಆಮೇಲೆ ಈ ಗೋರಕ್ಷಣೆ ಏಕೆಂದರೆ ಈ ಸೀಮೆ ಇದೆಯಲ್ಲ ಹಾಲುಗಳು ಬರೀ ಪ ಬರೀ ಬೂಸ ಕೆಮಿಕಲ್ ಹಾಕಿ ಬರೀ ಹಾಲಲ್ಲೆಲ್ಲ ಕೆಮಿಕಲ್ ವಿಷ ಏನು ಕೆಟ್ಟ ಇದು ಬರ್ತಾ ಇದೆ ಹಾಲಲ್ಲಿ ಪೌಷ್ಟಿಕ ಆಹಾರಗಳೇ ಇರೋಲ್ಲ ಬೂಸ ಬರೀ ಇದಾಕಿ ನಾಟಿ ಹೆಸ್ಕುಗಳ್ನ ಬೆಳೆಸೋಕ್ಕೆ ಉತ್ತೇಜನ ಕೊಡಿ ಒಬ್ಬ ಹಿಂದಿಕ್ಕ ಕಾಲದಲ್ಲಿ ಹೇಳ್ತಾ ಇದ್ರು ಏನಂತ ಒಂದು ನಾಟಿ ಹೆಸ ಇದ್ದರೆ ಒಬ್ಬ ಡಾಕ್ಟ್ರು ಮನೇಲಿದ್ದೆ ಅಂತ ಇಂಥವ್ಕು ಉತ್ತೇಜನ ಕೊಡಿ ಇಂಥವಕ್ಕೆ ಆ ಸೀಮೆ ಹೆಸ್ಕುಳ ನಿಲ್ಲಿಸೋಕ್ಕೆ ಸ್ಟ್ರೈಕ್ ಮಾಡಿ ಇಂಥವ್ ಸ್ಟ್ರೈಕ್ ಮಾಡೋದು ಬಿಟ್ಟು ನೀವು ಯಾವುದೇದೋ ಈ ಭೂಕಾದಿನ ಇದೆಲ್ಲ ಒಳ್ಳೇದಾಗ ಮಾಡೋಕ್ಕೆ ನೀವು ಯಾಕಪ್ಪ ಸ್ಟ್ರೈಕ್ ಮಾಡ್ತೀರಾ ಅವ್ರು ಯಾರು ತಾಯಿ ಹೇಳ್ತಾ ಮೋದಿ ಮೋದಿಯವ್ರ ಬಗ್ಗೆ ನಾನು ಯಾವ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಒಬ್ಬ ರೈತನಾಗಿ ಮಾತಾಡ್ತಾ ಇದ್ದೀನಿ ಯಾವ ಪಕ್ಷದ ಬಗ್ಗೆ ಯಾರು ತಾಯಿ ಹೇಳ್ತಾ ಇದ್ರು ಮೋದಿಯವ್ರ ಬಗ್ಗೆ ಹಂಗೆ ಹಿಂಗೆ ಹಿಂಗೆ ಅಂತ ತಾಯಿ ನೀವು ಯಾರು ಏನು ಗೊತ್ತಿಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ನಾನು ಲೈವಲ್ಲಿ ನೋಡಿದ್ದೀನಿ ನೀವೆಲ್ಲರೂ ಒಂದು ಐದು ಎಕರೆ ಹತ್ತೆಕ್ರೆ ನಿಮ್ಮ ನೋಡಿದ್ರೆ ದೊಡ್ಡ ಇರಬೇಕು ಅನಿಸುತ್ತೆ ರೈತರು ರೈತರು ಮುಖಂಡರು ಬಗ್ಗೆ ಮಾತಾಡ್ತಾಯಿದ್ದೀರ ನೀವೆಲ್ಲರೂ ಒಂದು ಐದು ಎಕರೆ ಟೊಮೊಟೊನೋ ತರಕಾರಿನೋ ಬೆಳೆದಿರೋ ಒಂದು ಅಪ್ಡೇಟ್ ಮಾಡೋವ ಇಲ್ಲ ನಿಮ್ಮ ನಂಬರ್ ಕೊಡು ನಿಮ್ಮ ಅಡ್ರೆಸ್ ಕಡಿ ನಿಮ್ಮ ಜಮೀನಿಗೆ ಬಂದು ನೋಡ್ತೀನಿ ಏನೇನು ಬೆಳ್ದಿದ್ಯಾ ಪಾಪ ನೀವು ಮಾ ಅಂದರೆ ಆಳ್ ಕೈಲಿ ಬೆಳೆದಿದೆಯಾ ನೀನೇ ಕೂಲಿ ಕೊಟ್ಟು ಮಾಡ್ಸಿದ್ಯಾ ಅದೆಲ್ಲ ನೋಡ್ತೀವಿ ನಾವು ಒಂದು ಇಪ್ಪತ್ತೈದು ಜನ ನನ್ನ ದುಡ್ಡಲ್ಲೇ ಬೇಕಾದ್ರೆ ಕರ್ಕೊಂಡು ರೈತರುಗಳ್ನ ತೋರಿಸ್ತೀನಿ ಓಕೆ ನೀವೆಲ್ಲ ಎ ಸಿ ರೂಮಲ್ಲಿ ಕೂತ್ಕೊಂಡೆಲ್ಲ ಮಾತಾಡೋದೆಲ್ಲ ದೊಡ್ಡ ವಿಷಯ ಬಂದು ಸ್ವಾಸ್ಥವಾಗಿ ನಿಂತ್ಕೊಳ್ಳಿ ದಯವಿಟ್ಟು ನಾನು ಹೇಳೋದೇನು ಅಂದರೆ ಏನಾದರೂ ಒಳ್ಳೇದು ಮಾಡಬೇಕು ಅಂದರೆ ನಮ್ಮಲ್ಲಿ ಎರಡು ಒಳ್ಳೆ ಇದೆ ಒಂದು ಹೊರ ಮನಸ್ಸು ಒಂದು ಹೊರ ಮನಸ್ಸು ಪ್ರತಿಯೊಬ್ಬರು ಯಾರು ಸ್ಟ್ರೈಕ್ ಮಾಡಬೇಕು ಯಾವ ಮುಖಂಡರು ಅಂತ ಒಂದು ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ನಿಮ್ಮ ಹೃದಯ ಇಟ್ಕೊಂಡು ನಿಮ್ಮ ಮನಸ್ಸನ್ನ ಕೇಳ್ಕೊಳ್ಳಿ ಈಗ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ನೀವು ತಿಳ್ಕೊಳ್ಳಿ ಅದು ಒಳ್ಳೆ ಮನಸ್ಸು ಸತ್ಯ ಹೇಳುತ್ತೆ ಆ ಸತ್ಯದಂತೆ ನಡೀರಿ ಮುಂದಿನ ದಿನಗಳಲ್ಲಿ ನಾನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳ ನಮ್ಮ ರೈತರಿಗೆ ಒಳ್ಳೆಯದ ಒಳ್ಳೆಯದಾಗಿಯೇ ಆಗುತ್ತೆ ನಮ್ಮ ದೇಶ ಕಾಯೋ ಸೈನಿಕರಿಗೆ ಎಷ್ಟು ಗೌರವ ಸಿಗುತ್ತೋ ಅದೇ ಥರ ನಮ್ಮ ರೈತರಿಗೂ ಸಿಗುತ್ತೆ ಯಾಕೆಂದರೆ ನೀವು ಎಲ್ಲಿ ಪ್ರತಿಯೊಂದು ಬೆಳೆಯದು ಬೆಳೆಯ ಬೆಳೆದಿರೋ ವಸ್ತುಗಳನ್ನ ಬೇರೆ ಬೇರೆಯವರು ಬಂದು ಮನೆ ಹತ್ರನೇ ತೊಗೊಂಡೋಗ್ತಾರೆ ನಿಮ್ಮ ತರಕಾರಿ ಪ್ರತಿಯೊಂದುವೇ ಮನೆ ಹತ್ರನೇ ತೊಗೊಳ್ತಾರೆ ನಿಮ್ಮ ಕಮಿಷನ್ನು ಬಾಡಿಗೆ ಎಲ್ಲ ಉಳಿಯುತ್ತೆ ನಮ್ಮ ಜೀವನನ ನಾವು ತಿನ್ನೋ ಅನ್ನಕ್ಕೆ ಕಲ್ಲಾಕೊಳ್ಳೋದು ಬೇಡ ನಾನು ಇದ್ದೀನಿ ನಾವು ತಿನ್ನೋ ಅನ್ನಕ್ಕೆ ನಾವು ಕಲ್ಲಾಯ್ಕೊಳ್ಳೋದು ಬೇಡ ಇದಕ್ಕೆ ಯಾರೂ ಸಪೋರ್ಟ್ ಮಾಡಬೇಡಿ ದಯವಿಟ್ಟು ರೈತರುಗಳು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಾವು ಏನು ಯಾರೂ ಅನ್ಎಜುಕೇಟೆಡ್ಗಳಿಲ್ಲ ಎಲ್ಲ ಎಜುಕೇಟೆಡ್ಗಳು ಹಳ್ಳಿ ರೈತರುಗಳು ಎಜುಕೇಟೆಡ್ಗಳು ಆಲೋಚನಾ ಶಕ್ತಿ ಇದೆ ಯೋಚನೆ ಮಾಡಿ ಒಳ್ಳೆಯದಾಗುತ್ತೆ ಇದಕ್ಕೆ ಯಾರೂ ಸಪೋರ್ಟ್ ಮಾಡಬೇಡಿ ಜೈ ಹಿಂದ್ ಜೈ ಕರ್ನಾಟಕ